ನಮ್ಮ ತುಂಬು ಹೃದಯದ ಸ್ವಾಗತ. ಇವತ್ತಿನ ಈ ಸಂತೋಷ ಕೂಟಕ್ಕೊಂದು ಕಾರಣ ಉಂಟು. ಅದು ಅದರ ಹಿಂದೆ ಒಂದು ಸಣ್ಣ ಕತೆ ಉಂಟು, ಅದನ್ನು ಹೇಳುವ ಅಂತ ನಾನು ಇಲ್ಲಿ ಬಂದದ್ದು. ನಾವೆಲ್ಲ ಸಣ್ಣದಿಂದ ಏನೇನೋ ಕನಸುಗಳನ್ನು ಇಟ್ಕೊಂಡಿರ್ತೇವೆ. ಹಾಗೆ ನಮ್ಮ ಜೀವನದ ಒಂದು ಹಂತದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರ್ತದೆ, ಒಂದು ಸುಂದರವಾದ ಮನೆ ಬೇಕು, ಪ್ರತಿಯೊಬ್ಬರು ಕಾಣೋ ಕನಸು. ಆ ಕನಸನ್ನು ನನಸು ಮಾಡ್ಕೊಳ್ಳಿಕ್ಕೆ ನಾವು ಏನೇನೋ ಮಾಡ್ತೇವೆ, ನಮ್ಮ ಸಂಪಾದನೆಯಲ್ಲಿ ಉಳಿತಾಯ ಮಾಡ್ತೇವೆ, ಸಾಲ ಮಾಡ್ತೇವೆ, ಹೇಗೋ ಹೇಗೋ ಮಾಡಿ ನಮ್ಮ ಸಾಮರ್ಥ್ಯಕ್ಕನುಸಾರ ಒಂದು ಚಂದದ ಮನೆ ಕಟ್ಕೊಳ್ಳೋ ಪ್ರಯತ್ನ ಎಲ್ಲರೂ ಮಾಡ್ತೇವೆ. ಹೀಗೆ ಇಂಥ ಕನಸು ಸುಮಾರು 29-30 ವರ್ಷದ ಹಿಂದೆ ನನ್ನ ಅತ್ತೆ ಮಾವ ಕೂಡ ಕಟ್ಟಿದ್ರು. ಹಾಗೆ ಅವರು ಮಾವನಿಗೆ ಕುವೈಟಲ್ಲಿ ಕೆಲಸ ಸಿಕ್ಕಿ 6 ವರ್ಷದ ನಂತರ ಅವ್ರು ಹುಟ್ಟಿ ಬೆಳೆದ ಮನೆ ಹತ್ತಿರದಲ್ಲೇ ಒಂದು ಹೊಸ ಮನೆ ಕಟ್ಟೋ ಪ್ರಯತ್ನ ಕಟ್ಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ಅವರ ದುರಾದೃಷ್ಟ, ಅವರಿಗೆ ಈ ಕೆಲಸದ ತುಂಬ ವಿಘ್ನಗಳು ಎದುರಾಯಿತು. ಅತ್ತೆಗೆ ಅವರ ಮಗಳಿಗೆ ಎಲ್ಲ ಅನಾರೋಗ್ಯ ಆಯಿತು. ಮಾವನಿಗೆ ಅಲ್ಲಿ ಇರಾಕ್ ಕುವೈಟ್ ಮೇಲೆ ಆಕ್ರಮಣ ಮಾಡಿದ್ರಿಂದ ಮಾವ ಕೆಲಸ ಕಳ್ಕೊಳ್ಬೇಕಾಯಿತು. ಹಾಗಾಗಿ ಅವರ ಈ ಕನಸಿನ ಮನೆಯ ಕೆಲಸ ಅರ್ಧಕ್ಕೆ ನಿಂತು ಹೋಯಿತು. ಮಾವ 2 ವರ್ಷ ಕೆಲಸ ಇಲ್ಲದೆ ತುಂಬ ಕಷ್ಟಪಡಬೇಕಾಯಿತು. ಮನೆಯು ಹಾಗೆ ನಿಂತು ಹೋಯಿತು, ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಅವರು. ಅಂತೂ ಅವ್ರಿಗೆ 2 ವರ್ಷದ ನಂತರ ಕುವೈಟಲ್ಲಿ ಅವರು ಕೆಲಸ ಮಾಡ್ತಿದ್ದ ಕಂಪನಿಯವರೇ ಮತ್ತೆ ಕರೆದು ಅವ್ರಿಗೆ ಕೆಲಸ ಕೊಟ್ಟರು. ಆಗ ಅವರದ್ದು ಈ ಮನೆಯಲ್ಲಿ ಕೆಲಸ ಮುಂದುವರಿಸಿ ಮತ್ತೆ 1992 ಇಸ್ವಿ ಡಿಸೆಂಬರ್ 2 ತಾರೀಕು ನಮ್ಮ ಪುಷ್ಕರ ಮನೆ ಗೃಹ ಪ್ರವೇಶ ಮಾಡಿದರು. ಮುಂದೆ ಈ ಸುಮಾರು ಬದಲಾವಣೆಗಳನ್ನು ಮಾಡಿಕೊಂಡು ಈಗ ನಮ್ಮ ಪುಷ್ಕರ ಮನೆಗೆ 25 ವರ್ಷ ತುಂಬಿದೆ. ಈ ಸಂಭ್ರಮವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನೀವೆಲ್ಲ ಬಂದಿದ್ದೀರಿ, ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಇನ್ನು ಇವತ್ತಿನ ನಮ್ಮ ಈ ಸಂತೋಷವನ್ನು ಹೆಚ್ಚಿಸ್ಲಿಕ್ಕೆ ಬಂದು ಇಷ್ಟೊಂದು ನಮ್ಮನ್ನು ಭಕ್ತಿ ಲೋಕದಲ್ಲಿ ತೇರಿಸಿದ ಶ್ರೀ ಸುರೀರಾವ್ ಕಡೂರು ಮತ್ತು ಬಳಗ ಅವರ ಈ ತ್ರಿವಳಿ ಗಾಯನ ನೀವು ಈಗಾಗಲೇ ಕೇಳಿದ್ರಿ. ಎಷ್ಟು ಮಧುರವಾದ ಹಾಡುಗಳಿಂದ ನಮ್ಮನ್ನು ಗಾನ ಲೋಕದಲ್ಲೇ ತೇರಿಸ್ತಾ ಇದ್ರು. ಅವರಿಗೂ ನಾನು ಫಸ್ಟಿಗೆ ಏನೂ ಸ್ವಾಗತ ಹೇಳಿಲ್ಲ, ಈಗಲೇ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ ಕೂಡ. ಇನ್ನು 5 ಪ್ರತಿಭಾವಂತರಿದ್ದಾರೆ, ಅವರದೊಂದು ಸಣ್ಣ ಕಿರು ಪರಿಚಯವನ್ನು ಮಾಡಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ನನ್ನ ಭಾವ ಶ್ರೀ ಸುಧೀರಾವ್ ಕೊಡವರು. ಇವರು ನೃತ್ಯನಿಕೇತನ ಕೊಡವರಿನ ನಿರ್ದೇಶಕರು. ಕಳೆದ 25 ವರ್ಷಗಳಿಂದ 2000ಕ್ಕೂ ಅಧಿಕ ನೃತ್ಯ ವಿದ್ಯಾರ್ಥಿಗಳಿಗೆ ನೃತ್ಯಾಭ್ಯಾಸ ಮಾಡಿಸಿದ್ದಾರೆ. ಡಾಕ್ಟರ್ ಕೋಟ ಶಿವರಾಮ್ ಕಾರಂತರ ತಂಡದ ಪ್ರಧಾನ ಭಾಗವತರಾಗಿ ಸುಮಾರು 25 ದೇಶಗಳಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ. ತಮ್ಮ ನೃತ್ಯನಿಕೇತನ ಕೊಡವರಿನ ತಂಡದ 2500ಕ್ಕೂ ಅಧಿಕ ನೃತ್ಯ ಕಾರ್ಯಕ್ರಮಗಳನ್ನು ದೇಶ ವಿದೇಶಗಳಲ್ಲಿ ನೀಡಿದ್ದಾರೆ. ಇವರಿಗೆ ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ, ನೃತ್ಯ ಕಲಾಸಿಂಧು ಪ್ರಶಸ್ತಿ, ಉಪಾಧ್ಯಾಯ ಸಮ್ಮಾನ್, ಬಾನ್ಸುರಿ ಪ್ರಶಸ್ತಿ,